ಮೈಸೂರು ಪಾಲಿಕೆಯ ವಾರ್ಡ್ ನಂಬರ್ 18 ಉಪಚುನಾವಣಾ ಕಣ ರಂಗೇರಿದ್ದು, ಕೊನೆಗೂ ಬಿಜೆಪಿ ಬಂಡಾಯ ಅಭ್ಯರ್ಥಿಯಾಗಿ ಶಿವಪ್ರಕಾಶ್ ನಾಮಪತ್ರ ಸಲ್ಲಿಸಿದ್ದಾರೆ. ಬಿಜೆಪಿ ಪಕ್ಷದ ಅಭ್ಯರ್ಥಿಯಾಗಿ ರವೀಂದ್ರ ನಾಮಪತ್ರ ಸಲ್ಲಿಸಿರುವ ಹಿನ್ನೆಲೆ ಶಿವಪ್ರಕಾಶ್ ಬಂಡಾಯ ಅಭ್ಯರ್ಥಿಯಾಗಿ ನಾಮಿನೇಷನ್ ಮಾಡಿದ್ದಾರೆ. ಇನ್ನು ಒಂಟಿಕೊಪ್ಪಲಿನ ವಲಯ ಕಚೇರಿ 4ಕ್ಕೆ ಬೆಂಬಲಿಗರೊಂದಿಗೆ ಆಗಮಿಸಿದ ಶಿವಪ್ರಕಾಶ್ ಚುನಾವಣಾಧಿಕಾರಿ ಶಿವೇಗೌಡ ಅವರಿಗೆ ನಾಮಪತ್ರವನ್ನು ಸಲ್ಲಿಸಿದರು. ಈ ಸಂಬಂಧ ಬಿಜೆಪಿ ಬಂಡಾಯ ಅಭ್ಯರ್ಥಿ ಶಿವಪ್ರಕಾಶ್ ಅವರೊಟ್ಟಿಗೆ ನಮ್ಮ ಪ್ರತಿನಿಧಿ ಮಹೇಶ್ ಕೆಬ್ಬೆ ನಡೆಸಿರೋ ಮಾತುಕತೆ ಇಲ್ಲಿದೆ. ಮೇಯರ್ ಎಲೆಕ್ಷನ್ ಮುಗಿದ ಬಳಿಕ ಇದೀಗ ಕಾರ್ಪೊರೇಷನ್ ನ ಬೈ ಎಲೆಕ್ಷನ್ ಕೂಡ ರಂಗೇರುತ್ತಿರುವಂಥದ್ದು. ವಾರ್ಡ್ ನಂಬರ್ 18ಕ್ಕೆ ಈಗಲೇ ಎಲೆಕ್ಷನ್ ಕೂಡ ನಡೀತಾ ಇದೆ. ಅದರಲ್ಲೂ ಪ್ರಮುಖವಾಗಿ ಬಿಜೆಪಿ ಬಂಡಾಯ ಅಭ್ಯರ್ಥಿಯಾಗಿ ಈಗಲೇ ಶಿವಪ್ರಕಾಶ್ ಅವರು ಕೂಡ ನಾಮಿನೇಷನ್ ಮಾಡಿದ್ದಾರೆ. ಬಹುಶಃ ಈ ಒಂದು ವಾರ್ಡ್ ನಂಬರ್ 18 ಎಲ್ಲೊಂದು ಕಡೆ ಬಿಜೆಪಿಯ ಭದ್ರಕೋಟೆ. ಇಲ್ಲಿ ಶಿವಪ್ರಕಾಶ್ ಅವರು ಸ್ಪರ್ಧೆ ಮಾಡಿದಂತಹ ಸಂದರ್ಭದಲ್ಲಿ ಮೂರನೇ ವ್ಯಕ್ತಿಗೆ ಅಂದರೆ ಕಾಂಗ್ರೆಸ್ಗೆ ಪ್ಲಸ್ ಆಗುವಂತಹ ಎಲ್ಲ ಸಾಧ್ಯತೆಗಳು ಕೂಡ ಕಂಡುಬರ್ತಾ ಇದೆ. ಆದರೂ ಕೂಡ ಬಿಜೆಪಿ ಬಂಡಾಯ ಅಭ್ಯರ್ಥಿ ಇಲ್ಲಿ ಯಾಕೆ ನಿಂತರು ಅನ್ನೋದ್ರ ಬಗ್ಗೆ ಒಂದಿಷ್ಟು ಮಾತುಕತೆಯನ್ನು ಕೂಡ ನಡೆಸ್ತೇನೆ. ನನ್ನೊಟ್ಟಿಗೆ ಮಾತಾಡಲಿಕ್ಕೆ ಬಿಜೆಪಿ ಬಂಡಾಯ ಅಭ್ಯರ್ಥಿಯಾಗಿರ್ತಕ್ಕಂತಹ ಶಿವಪ್ರಕಾಶ್ ಇದ್ದಾರೆ. ಸರ್, ಈಗಾಗಲೇ ನಿಮ್ಮ ಒಂದು ಕಚ್ಚಾಟ ಕಾಂಗ್ರೆಸ್ಗೆ ಅನುಕೂಲ ಆಗಲ್ವಾ ಅಂತ ಈ ಒಂದು ಕ್ಷೇತ್ರದಲ್ಲಿ? ಸರ್, ಇದು ಅನುಕೂಲ ಆಗುತ್ತೆ, ಅನುಕೂಲ ಆಗಲ್ಲ ಅಂತ ಹೇಳಲ್ಲ. ಬಟ್ ನನ್ನ ಹೇಳಿದ್ರೆ ನಾನು ಸಕ್ರಿಯವಾಗಿ ಕಾರ್ಯಕರ್ತ ಆಗಿದ್ದೇನೆ ಸರ್. ಇಲ್ಲಿ ನನಗೆ ಅನುಕೂಲ ತುಂಬ, ನನಗೆ ಪ್ಲಸ್ ಆಗುತ್ತೆ ಸರ್. ಕಾಂಗ್ರೆಸ್ ಅವ್ರಿಗಿಂತ ಹೆಚ್ಚಾಗಿ ನನಗೆ ಪ್ಲಸ್ ಆಗುತ್ತೆ ಸರ್. ಇದು ಸ್ಥಳೀಯವಾಗಿದ್ದೀನಿ. ಕಾಂಗ್ರೆಸ್ ಮತ್ತು ಬಿಜೆಪಿ ಒಳಜಗಳದಿಂದ ಬಂಡಾಯ ಅಭ್ಯರ್ಥಿ ಶಿವಪ್ರಕಾಶ್ ನನಗೆ ಅನುಕೂಲ ಆಗುತ್ತೆ ಸರ್. ಇದು ಅಲ್ಲ, ಬಿಜೆಪಿಯ ಭದ್ರಕೋಟೆ ಈ ಒಂದು ಕ್ಷೇತ್ರ, ನೀವು ಬಿಜೆಪಿ ಬಂಡಾಯ ಅಭ್ಯರ್ಥಿ ಆಗಿದ್ದೀರಿ, ಬಿಜೆಪಿಯ ಕಾರ್ಯಕರ್ತರು ಮುಖಂಡರುಗಳು ನಿಮ್ಮ ಪರವಾಗಿ ಕೆಲಸ ಮಾಡ್ತಾರಾ ಎಲೆಕ್ಷನ್ ಅಂತ? ಸರ್, ಮುಖಂಡರು ನಮ್ಮ ಬಿಜೆಪಿ ಪಕ್ಷವ್ರು ಮಾಡಿದ್ರು, ನನ್ನ ಸ್ನೇಹಿತರು ಹಿತೇಶಿಗಳು ಮತ್ತು ನಮ್ಮ ಸಮುದಾಯದ ಮುಖಂಡರು ಬೇರೆ ಸಮುದಾಯದ ಮುಖಂಡರುಗಳೆಲ್ಲ ನನ್ನ ಜೊತೆ ಒಟ್ಟಾಗಿದ್ದೀನಿ ಅಂತ ಹೇಳಿದ್ಕೆ ಸರ್ ನಾನು ಇವತ್ತು ಬಂಡಾಯ ಅಭ್ಯರ್ಥಿಯಾಗಿ ನಿಂತಿದ್ದೀನಿ ಸರ್. ಅವರೆಲ್ಲ ಬೆಂಬಲ ನನಗಿದೆ. ನಿಮಗೆ ಪ್ರಾರಂಭದಲ್ಲಿ ಕಾನ್ಫಿಡೆಂಟ್ ಇತ್ತಾ ಬಿಜೆಪಿ ಟಿಕೆಟ್ ಕೊಡ್ತಾರೆ ಅಂತೇಳಿ? ಸರ್, ನನಗೆ 100ಕ್ಕೆ 100 ಇತ್ತು ಸರ್ ನನಗೆ ಟಿಕೆಟ್ ಕನ್ಫರ್ಮ್ ಆಗುತ್ತೆ ಅಂತ. ನಮ್ಮ ಬಿಜೆಪಿಯಿಂದ ಆಂತರಿಕ ಸಮೀಕ್ಷೆ ಮಾಡಿದ್ರೆ ಆ ಸಮೀಕ್ಷೆಯಲ್ಲೂ ನನ್ನ ಹೆಸರಿತ್ತು, ಪತ್ರಿಕಾ ಮಾಧ್ಯಮದಲ್ಲೂ ಬಂದಿದೆ ಮತ್ತು ಎಲೆಕ್ಟ್ರಾನಿಕ್ ಮಾಧ್ಯಮದಲ್ಲೂ ಬಂದಿದೆ ನನ್ನ ಹೆಸರು ಸಮೀಕ್ಷೆಯಲ್ಲಿ. ಅದರಿಂದ ನಾನು ತುಂಬ ಆಶವಾಗಿದೆ ಸರ್ ನನಗೆ ಟಿಕೆಟ್ ಸಿಗುತ್ತೆ ಅಂತ. ಕೊನೆಯ ಗಳಿಗೆಯಲ್ಲಿ ನನಗೆ ಮಿಸ್ ಆಗಿದೆ ಸರ್. ಯಾರೆಲ್ಲ ನಾಯಕರ ಜೊತೆ ಮಾತುಕತೆ ನಡೆಸಿದ್ರು, ಯಾರೆಲ್ಲ ಭರವಸೆ ಕೊಟ್ಟಿದ್ರು ಸರ್? ಯಾರು ಭರವಸೆ ಕೊಡಲ್ಲ. ಅವ್ರು ಏನು ಹೇಳಿದ್ರೆ ನಮ್ಮ ನಾಯಕರುಗಳೆಲ್ಲ ಅಂದರೆ ಆಂತರಿಕ ಸಮೀಕ್ಷೆ ಮಾಡ್ತೀವಿ, ಸಮೀಕ್ಷೆಯಲ್ಲಿ ಯಾರು ಹೆಸರು ಬರ್ತೀವಿ ಅವ್ರಿಗೆ ಅಂತಿಮವಾಗಿ ಟಿಕೆಟ್ ತೀರ್ಮಾನ ಮಾಡ್ತೀವಿ ಅಂತ ನಮ್ಗೆ ಹೇಳಿದರು ಸರ್. ಅದನ್ನೇ ನಾನು ನಂಬ್ಕೊಂಡಿದ್ದೆ ಸರ್ ನನಗೆ ಇದು ಆಗುತ್ತೆ ಅಂತ. ಸಮೀಕ್ಷೆಯಲ್ಲಿ ನನ್ನ ಹೆಸರು ಬಂದಿತ್ತಲ್ಲ ಸರ್, ಆವಾಗ ನನ್ನ ಹೆಸರು ಇತ್ತಲ್ಲದಿಂದ ನನಗೆ ಆ ಟಿಕೆಟ್ ಆಗುತ್ತೆ ಅಂತ ನಾನು ನಂಬ್ಕೊಂಡಿದ್ದೆ. ನಿಮಗೆ ಟಿಕೆಟ್ ಕೈ ತಪ್ಪು ಅಂತ ಅಂತಿಮ ಕ್ಷಣದಲ್ಲಿ ಸರ್? ಅದು ಏನು ಕೈ ತಪ್ಪು ಅಂತ ಇವತ್ತಿಗೂ ನನಗೆ ಅದು ಚಿಹ್ನೆಯಾಗಿ ಹೊಳ್ಕೊಂಡೆ, ಕ್ವಶನ್ ಮಾರ್ಕ್ ಆಗಿ ಹೋಗಿದೆ ಸರ್. ಕಳೆದ ಬಾರಿನೂ ಅದೇ ಥರ ಆಯ್ತು ಸರ್. ಹೋದ್ಸಲ ನಾನು ಪ್ರಬಲ ಆಕಾಂಕ್ಷಿ ಆಗಿದೆ, ಹೋದ್ಸಲ ಅದೇ ಥರನೂ ಮಿಸ್ ಆಯಿತು. ಈ ಸಲ ನಾನು ಸಿಕ್ಕೇ ಸಿಗುತ್ತೆ ಅಂತ ಒಂದು ತುಂಬ ಓಪ್ ಇಟ್ಕೊಂಡಿದೆ, ಈಗಲೂ ಕೊನೆಗಳಿಗೆಲ್ಲ ಮಿಸ್ ಆಯಿತು. ಇದು ಏನನ್ನೋದು ನನಗೆ ಇನ್ನೂ ಪ್ರಶ್ನಾರ್ಥವಾಗಿ ಉಳಿದಿದೆ ಸರ್ ನನಗೆ. ಬಿ ಬಿ ರವೀಂದ್ರ ಅವರು ನಿಮ್ಮನ್ನ ಏನಾದರೂ ಮನವೊಲಿಸೋಕೆ ಬರಲಿಲ್ವಾ ಸರ್? ನಾನು ಇನ್ನೂ ಯಾರು ಮುಖಂಡರು ಯಾರು ಬಂದಿಲ್ಲ ಸರ್, ಮನವೊಲಿಸೋಕೆ ಯಾರು ಬಂದಿಲ್ಲ. ನಾನು ಯಾರು ಮನವೊಲಿಸೋಕೆ ಬಂದರೂ ನಾನು ಒಪ್ಪಲ್ಲ ಸರ್ ಈ ಸಲ. ಅಲ್ಲ, ಅಂತಿಮ ಕ್ಷಣದಲ್ಲಿ ನೀವು ನಾಮಿನೇಷನ್ ವಾಪಸ್ ಪಡೆಯುವಂಥದ್ದು ಏನಾದರೂ ಐಡಿಯಾ ಇದೆಯಾ? ಇಲ್ಲ 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 ಸರ್, ಇಲ್ಲ ಇಲ್ಲ. ನೀವು ಈ ಮಾತಿಗೆ ಬದ್ಧರಾಗಿರ್ತೀರಾ ಕೊನೆ ಕ್ಷಣದಲ್ಲೂ? ಸರ್, ಕೊನೆಯವರೆಗೂ ಬದ್ಧವಾಗಿರ್ತೀನಿ ಸರ್, ನಾನು ಕೊನೆಯವರೆಗೂ ಬದ್ಧವಾಗಿದ್ದೀನಿ ಸರ್. ಏನಾದರೂ ನಿಮ್ಮ ಆಮೇಲೆ ನಾಗೇಂದ್ರ ಇರ್ಬೋದು, ರಾಮದಾಸ್ ಇರ್ಬೋದು, ಯಾರಾದರೂ ಬಂದು ತೆಗೆದುಕೊಳ್ಬೇಕು ವಾಪಸ್ ಅಂತ ಹೇಳಿದ್ರೆ? ಅವಾಗ ಅವ್ರು ಬಂದು ಮಾತಾಡಿದ್ರೆ ನನಗೆ ಈಗ ಯಾರ್ಯಾರು ಬೆಂಬಲ ಸೂಚಿಸಿದಾರೆ ಆ ಮುಖಂಡನ್ನೆಲ್ಲ ನಾನು ಅವ್ರನ್ನ ಸಂಪರ್ಕಕ್ಕೆ ಹೋಗಿ ಅವ್ರ ಹತ್ರ ಮಾಹಿತಿ ತೊಗೊಂಡು ಏನು ಮಾಡಬೇಕು, ಮುಂದಿನ ಹೆಜ್ಜೆ ಏನು ಇಡಬೇಕು ಅಂತ ಕೇಳಿಕೊಂಡು ನಾನು ಮುಂದಿನ ಹೆಜ್ಜೆ ಇಡ್ತೀನಿ ಸರ್. ಆಗ ಬಂಡಾಯಾಗಿ ಸ್ಪರ್ಧೆ ಮಾಡಲಿಕ್ಕೆ ನಿಮಗೆ ಸ್ಫೂರ್ತಿ ಅಥವಾ ಧೈರ್ಯ ಕೊಟ್ಟವ್ರು ಯಾರು ಅಂತ? ಸರ್, ಬಂಡಾಯಾಗಿ ನಿಂತ್ಕೊಳ್ಳೋ ಸ್ಫೂರ್ತಿ ಕೊಟ್ಟರು ನನಗೆ ಎಲ್ಲ ಎಲ್ಲ ಹಿರಿಯ ಮುಖಂಡರು ಸರ್, ನಾನು ಇಲ್ಲಿ ಸ್ಥಳೀಕರು ಮತ್ತು ನನಗೆ ಎಲ್ಲ ಸಮುದಾಯ ಜನಗಳು ಮತ್ತು ಇಲ್ಲಿನ ವಾರ್ಡಿನ ಪ್ರಮುಖರು ಎಲ್ಲ ನನಗೆ ನಿಂತ್ಕೊಂತ ಇದು ಕೊಟ್ಟಿದ್ದಕ್ಕೆ ನಾನು ನಿಂತಿದ್ದೀನಿ ಸರ್. ಇವತ್ತು ಎಲ್ಲೋ ನಿರೀಕ್ಷೆ ಇದೆಯಾ ಶಿವಪ್ರಕಾಶ್ ಅವ್ರು? ನಿಮಗೆ 100ಕ್ಕೆ 100 ನಾನು ಗೆದ್ದೇ ಗೆಲ್ತೀನಿ ಸರ್. ನಾನು 100ಕ್ಕೆ 100 ಗೆದ್ದೇ ಗೆಲ್ತೀನಿ ಸರ್. ಕ್ಷೇತ್ರಕ್ಕೆ ಈ ಒಂದು ವಾರ್ಡ್ಗೆ ನಿಮ್ಮ ಕೊಡುಗೆ ಏನು ಅಂತ? ಸರ್, ಈ ವಾರ್ಡ್ ಕ್ಷೇತ್ರಕ್ಕೆ ನಾನು ಹಲವಾರು ಸೇವೆ ಮಾಡ್ಕೊಂಡಿದ್ದೆ ಸರ್. ಇಲ್ಲಿ ಕೆಲವು ಗಣಪತಿ ಕಾರ್ಯಕ್ರಮಗಳೆಲ್ಲ ನಡೆದಾಗ ನಂದೇ ವೈಯಕ್ತಿಕವಾಗಿ ಅವ್ರಿಗೆ ಬುಕ್ ಹಂಚೋದು, ಹೆಲ್ತ್ ಕ್ಯಾಂಪ್ ಮಾಡಿರೋದು ಮತ್ತು ನಗರ ಪಾಲಿಕೆಯಿಂದ ಏನು ಅವ್ರಿಗೆ ಅನುದಾನ ಸಿಗಬೇಕಾದಂತೆಲ್ಲ ಕೆಲವು ನಾನು ಮಾಡ್ಕೊಬಂದಿದ್ದೀನಿ ಸರ್ ಆವಾಗಲಿಂದನೂ. ಕೊನೆಯ ಪ್ರಶ್ನೆ, ಶಿವಪ್ರಕಾಶ್ ಅವರು ನಿಮ್ಗೆ ಯಾಕೆ ಜನ ಓಟ್ ಹಾಕಬೇಕು? ಸರ್, ನಾನು ಒಳ್ಳೆಯ ಉತ್ತಮ ಅಭ್ಯರ್ಥಿ ಸರ್, ಅದರಿಂದ ಓಟ್ ಹಾಕ್ಬೇಕು ಸರ್ ನಮಗೆ. ಓಕೆ, ಥ್ಯಾಂಕ್ ಯು. ನಮಸ್ತೆ ಸರ್. ಇವಿಷ್ಟು ಬಿಜೆಪಿ ಬಂಡಾಯ ಅಭ್ಯರ್ಥಿಯಾಗಿರ್ತಕ್ಕಂತಹ ಶಿವಪ್ರಕಾಶ್ ಅವರ ಮಾತು. ಅಂದರೆ ನಾನು ಪ್ರಾರಂಭದಿಂದಲೂ ಕೂಡ ಬಿಜೆಪಿ ಟಿಕೆಟ್ ನಿರೀಕ್ಷೆಯಲ್ಲಿದೆ, ಆದರೆ ಅಂತಿಮ ಕ್ಷಣದಲ್ಲಿ ನನಗೆ ಟಿಕೆಟ್ ಕೈ ತಪ್ಪೋಗಿದೆ. ಯಾಕೆ ತಪ್ಪೋಯ್ತು ಅನ್ನೋದು ಕೂಡ ನನಗೆ ಇನ್ನೂ ಕೂಡ ತಿಳಿದು ಬರ್ತಾ ಇಲ್ಲ. ಈ ಒಂದು ಕ್ಷೇತ್ರದಲ್ಲಿ ನನ್ನ ಒಂದು ಸಾಮಾಜಿಕ ಸೇವೆ ಬಹಳಷ್ಟಿದೆ. ಈ ಒಂದು ಸೇವೆಯನ್ನು ಗುರುತಿಸಿ ಇಲ್ಲಿನ ಜನ ನನ್ನ ಗೆದ್ದೇ ಗೆಲ್ಲಿಸ್ತಾರೆ ಅನ್ನೋಂತಹ ಒಂದು ಭರವಸೆ ನನ್ನಲ್ಲಿದೆ ಅನ್ನೋಂಥ ಮಾತನ್ನು ಕೂಡ ಶಿವಪ್ರಕಾಶ್ ಕೂಡ ಹೇಳ್ತಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಚಂದಮ್ಮನ ಜೊತೆ ಮಹೇಶ್ ಕೆಬ್ಬೆ, ನ್ಯೂಸ್ ಆನ್ ಕನ್ನಡ, ಮೈಸೂರು.